ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಏನಪ್ಪ ಇದು, ಸ್ಕೂಟಿ ತೊಗೊಂಡು ಒಬ್ಬಳೆ ಹೊರಟ್ಬಿಟ್ಟಿದ್ದೀನಿ, ಯಾರು ವಿಡಿಯೋ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರ, ನಾನು ತುಂಬ ದಿನಗಳ ನಂತರ ಒಂದು ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಹೋಗಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಓಂಕಾರೇಶ್ವರ ಹಿಲ್ಸ್ಗೆ. ಇದು ಬಂದು ಕೆಂಗೇರಿ ಹತ್ತಿರ ಇರುವಂತಹ ಜೈಸಸ್ ಕಾಲೇಜ್ ಇದೆಯಲ್ಲ, ಅದಕ್ಕೆ ಅಟ್ಯಾಚ್ ಆದಂಗೆ ಪಕ್ಕನೇ ಇದೆ. ಬಟ್ ಆದರೆ ರೋಡಿಂದ ತುಂಬ ಮೇಲ್ಗಡೆಗೆ ನೀವು ಹತ್ತಬೇಕಾಗಿತ್ತು. ಈಗ ಸ್ವಲ್ಪ ರೋಡನ್ನು ತಕ್ಕ ಮಟ್ಟಿಗೆ ದಾರಿ ಇದೆ, ನೀವು ಅದರಲ್ಲಿ ಬೈಕಲ್ಲೇ ಹೋಗಿ ಹತ್ತತ್ರ ಒಂದು ಮುಕ್ಕಾಲು ಭಾಗ, ಒಂದು 75% ಅಷ್ಟು ಪ್ಲೇಸ್ಗೆ ನೀವು ಈ ಥರ ಬೈಕನ್ನು ತಗೊಂಡು ಹೋಗಬಹುದು. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿ ಅಂತ ಹೇಳಿ ಫ್ರೆಂಡ್ಸ್ಗೆ ಕೊಟ್ಟಿದ್ದೆ. ಸೊ ಅವರು ವಿಡಿಯೋ ಮಾಡಿದರು. ನೋಡಿ, ಇದು ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ. ತುಂಬ ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ದೇವಸ್ಥಾನಗಳಿದೆ, ಹಾಗೆ ತುಂಬ ವಿಶೇಷವಾಗಿದೆ ಅಂತ ಹೇಳ್ಬೋದು. ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಓಂಕಾರೇಶ್ವರ ಹಿಲ್ಸ್ ಬಂದು ತುಂಬಾ ಫೇಮಸ್ ಆಗಿರುವಂಥದ್ದು. 5 ಇಯರ್ಸ್ ಬ್ಯಾಕ್ ನಾನು ಈ ಒಂದು ಪ್ಲೇಸ್ಗೆ ಬಂದಿದ್ದೆ. ಅದರ ಫೋಟೋ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಅಟ್ಯಾಚ್ ಮಾಡ್ತೀನಿ. ಆವಾಗ ನಾನು ನನ್ನ ಮೊದಲನೇ ಮಗನ ಕರ್ಕೊಂಡು ಇಲ್ಲಿಗೆ ಬಂದಿದ್ದೆ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹತ್ಕೊಂಡೇ ಬಂದಿದ್ವಿ. ಇವಾಗಲೂ ಕೂಡ ಹತ್ತಬೇಕು. ಬಟ್ 75% ನೀವು ಪ್ಲೇಸಿಗೆ ಬಂದರೆ ಅನಂತರ ನೋಡಿ ಈ ಥರ ಸ್ಟೆಪ್ಸ್ ಇದೆ, ನೀವು ಸ್ಲಿಪ್ಪರ್ ಹಾಕೊಂಡೆ ಹತ್ಕೊಂಡು ಮೇಲ್ಗಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಅಲ್ಲಿ ಬಿಡ್ಬೋದು. ಹಾಗೆ ಇನ್ನೂ ಕೂಡ ಸ್ವಲ್ಪ ಕನ್ಸ್ಟ್ರಕ್ಷನ್ಗಳು ನಡೀತಾನೆ ಇದೆ. ಹಾಗೆ ಇಲ್ಲೆಲ್ಲ ಪೂಜೆಗೆ ಕೂಡ ಪೂಜಾ ಸಾಮಗ್ರಿಗಳನ್ನು ಮಾರ್ತಾ ಇರ್ತಾರೆ. ನೀವಿಲ್ಲೇ ಪೂಜೆ ತಗೊಂಡು ಆರಾಮಾಗಿ ಹೋಗಿ ದೇವರ ಪೂಜೆ ಮಾಡ್ಬೋದು. ಈ ಓಂಕಾರೇಶ್ವರ ಹಿಲ್ಸ್ನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ದ್ವಾದಶ ಲಿಂಗಗಳು ಕೂಡ ಇಲ್ಲಿ ಇದೆ. ಅಂದರೆ ನಿಮಗೆ ಮಹಾರಾಷ್ಟ್ರ, ನಾಸಿಕ್, ಕಾಶಿ ವಿಶ್ವನಾಥ, ವೈದ್ಯನಾಥೇಶ್ವರ, ಎಲ್ಲ ನಾಗೇಶ್ವರ, ಎಲ್ಲ ತ್ರಯಂಬಕೇಶ್ವರ, ಸೊ ಈ ಥರ ಬಂದಿದ್ದೆ ಹೇಳ್ತಾ ಇದ್ದೀನಿ. ಎಲ್ಲ ಒಂದು ದ್ವಾದಶ ಲಿಂಗಗಳು ಕೂಡ ಒಟ್ಟಿಗೆ ಒಂದೊಂದು ಮಂಟಪವನ್ನು ಮಾಡಿ ಗೋಪುರವನ್ನು ಮಾಡಿ ಅಲ್ಲಿ ಇಟ್ಟು ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾದಂತಹ ಫೋಟೋ ವಿತ್ ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಹೇಗಿದೆ ಆ ಥರ ಎರಡೂ ಕೂಡ ಮಾಡಿ ದೇವಸ್ಥಾನವನ್ನು ಮಾಡಿದ್ದಾರೆ. ಹಾಗೆ ಓಂಕಾರೇಶ್ವರ ಅಂತ ಹೇಳಿ ಎಲ್ಲವನ್ನು ಒಂದು ದೊಡ್ಡ ಲಿಂಗವನ್ನು ಕೂಡ ಮಾಡಿದ್ದಾರೆ. ಈವನ್ ನಿಮಗೆ ಹೊರಗಡೆ ಈಗ ಸ್ಟೆಪ್ಸು ಗೋಪುರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡ್ರೇ ನಿಮಗೆ ಆ ಒಂದು ಲಿಂಗ ಕಾಣಿಸುತ್ತೆ, ಓಂ ಅಂತ ಹೇಳಿ ಬರೆದಿರೋವಂಥದ್ದು. ತುಂಬಾ ದೊಡ್ಡದಾಗಿದೆ ಅದು ಸಾಲಿಗ್ರಾಮ. ಬಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಒಳಗಡೆ ಹೋಗಿ ಯಾವುದೇ ರೀತಿಯ ಫೋಟೋಗ್ರಫಿ ವಿಡಿಯೋಗ್ರಫಿನ ಮಾಡೋ ಹಾಗಿಲ್ಲ. ನೋಡಿ, ಇಲ್ಲಿಗೆ ನಿಮ್ಮ ವಿಡಿಯೋಗ್ರಫಿ ಲಾಸ್ಟ್ ಆಗುತ್ತೆ. ಆ ಬಾಗಿಲಿಗೆ ಹೋದ ತಕ್ಷಣ ನಿಮ್ಮ ಮೊಬೈಲನ್ನು ಆಫ್ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಇಂಥ ಪ್ಲೇಸ್ಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವೊಬ್ಬರು ಅಲಂಕಾರ ಮಾಡಿದಾಗ ಬನಶಂಕರಿಗೆಲ್ಲ ಹೋದಾಗ ಮಾಡಬೇಡಿ ಅಂತ ಹೇಳ್ತಾರೆ, ಬಟ್ ಅಲಂಕಾರ ಮಾಡಿದಾಗ ವಿಡಿಯೋ ಮಾಡಿದ್ರೂ ಏನೂ ಹೇಳೋದಿಲ್ಲ. ಬಟ್ ಇಲ್ಲಿ ಹಾಗಲ್ಲ, ಯಾವುದೇ ಕಾರಣಕ್ಕೂ ವಿಡಿಯೋ ಫೋಟೋಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ನಾನು ಆ ವಿಡಿಯೋಸ್ ಫೋಟೋಸ್ನ ಹಾಕಿಲ್ಲ. ನೀವು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಬಂದು ಆ ಎಲ್ಲ ದ್ವಾದಶಲಿಂಗಗಳನ್ನು ಕಣ್ ತುಂಬಿಕೊಳ್ಳಬೇಕು. ಹಾಗೆ ಇನ್ನೊಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡಬೇಕು. ನಾನು ತುಂಬ ಒಂದು 2 ವಾರಗಳ ಹಿಂದೆ ಈ ಒಂದು ಓಂಕಾರೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ, ಕೋಇನ್ಸಿಡೆನ್ಸು ನನಗೆ ಅಲ್ಲಿಗೆ ಹೋಗೋ ಥರ ಆಯಿತು, ಪಾಸಿಟಿವ್ ಮೈಂಡು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರೋವಂಥದ್ದು. ನಾನು ಏನಕ್ಕೆ ಇದನ್ನು ನೋಡಿದ್ದೆ ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಮಂಡಿ ನೋವು ಶಮನ ಆಗುತ್ತೆ, ಮಂಡಿ ನೋವು ಶಮನ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ರು. ನಾನು ಯಾವುದೇ ಒಂದು ಚಾನಲ್ ಬಗ್ಗೆ ಆಗಲಿ ಅಥವಾ ಇನ್ಫಾರ್ಮೇಷನ್ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ. ನನಗೆ ಪರ್ಸ್ನಲಿ ತುಂಬಾ ಮಂಡಿ ನೋವಿತ್ತು. ನಾನು ಯಾಕೆ ಒಂದು ನೋಡಬಾರ್ದು ಇಲ್ಲಿ ಅಂತ ಹೇಳಿ ಹೋದೆ. ನಾನು ಹೋಗಿ ಬಂದು ಆಲ್ಮೋಸ್ಟ್ 1 ವೀಕ್ ಆಯಿತು, ಎಕ್ಸಾಕ್ಟಾಗಿ ಇವತ್ತಿಗೆ 1 ವೀಕ್ ಆಯಿತು ನಾನು ಹೋಗಿ ಬಂದು. ನನಗೆ ಯಾವುದೇ ರೀತಿಯ ಮಂಡಿ ನೋವು ಹೋಗಿಲ್ಲ. ಅಂದರೆ ನಿಮಗೆ ರಿಯಲ್ಲಾಗಿ ಪ್ರಾಬ್ಲಮ್ ಆಗಿರೋದು ಅದು ಒಂದು ವಿಸಿಟ್ ಹೋಗಿ ಬಂದ ತಕ್ಷಣ ಹೋಗಿಬಿಡಲ್ಲ, ಅಥವಾ ನೀವು ಲಾಂಗ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಹೋಗುತ್ತೆ ಅಂತಲೂ ಕೂಡ ನಾನು ಹೇಳಲ್ಲ. ದೇವಸ್ಥಾನಗಳ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡುವಾಗ ಅಲ್ಲಿನ ಹಿಸ್ಟಾರಿಕಲ್ ಬಗ್ಗೆ ಆಗಲಿ, ಅಲ್ಲಿನ ದೇವರ ಪಾಸಿಟಿವ್ ವೈಬ್ಸ್ ಇದೆ
ಬಗ್ಗೆ ಆಗಲಿ, ಮನಃಶಾಂತಿ ಬಗ್ಗೆ, ನೆಮ್ಮದಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಿ. ಬಟ್ ಆದರೆ ಈ ಥರ ಹೋಗಿರೋರು ಇರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ನನ್ನ ಒಪಿನಿಯನ್ ಏನಪ್ಪ ಅಂದರೆ ನನಗೆ ಏನು ಹೋಗಿಲ್ಲ, ಬಟ್ ನನಗೆ ಪರ್ಸ್ನಲಿ ತುಂಬಾ ಪೀಸ್ಫುಲ್ನೆಸ್ ಆಗಿತ್ತು, ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ತುಂಬ ಲಾಂಗ್ ಟೈಮು ಫ್ರೆಂಡ್ಸ್ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗಿ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಂಬಂದಿರೋದು, ತುಂಬಾ ಮನಃಶಾಂತಿ ಸಿಕ್ತು ನನಗೆ ಅಂತ ಹೇಳ್ತೀನಿ ನಾನು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದು 3000 ಹೆಚ್ಚು ಬಾಣಲಿಂಗಗಳನ್ನು, ಅಂದರೆ ಸಣ್ಣ ಸಣ್ಣ ಲಿಂಗಗಳನ್ನು ಸೇರಿಸಿ ಇಲ್ಲಿ ದೊಡ್ಡ ಲಿಂಗವನ್ನು ಕೂಡ ಮಾಡಿರುವಂಥದ್ದು, ಸಂಗ್ರಹಣೆ ಮಾಡಿ ಎಷ್ಟೋ 1000 ಲಿಂಗಗಳು ಆ ಲಿಂಗಗಳ ಅಡಿ, ದೊಡ್ಡ ಲಿಂಗದ ಅಡಿಯಲ್ಲಿ ಬಾಣಲಿಂಗಗಳು ಅಂತ ಹೇಳಿ ಇಲ್ಲಿ ಶೇಖರಣೆ ಆಗಿದೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ ವೈಬ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ಇನ್ನು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ದೇವಸ್ಥಾನ ತುಂಬಾ ವಿಶಾಲವಾಗಿದೆ. ಹೀಗೆ ಒಂದು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಬಂದ ನಂತರ ಒಂದು ಪ್ರದಕ್ಷಿಣೆಯನ್ನು ಹಾಕೊಳ್ಳಿ. ಪ್ರದಕ್ಷಿಣೆ ಹಾಕ್ಕೊಂಡು ನೀವು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಮೇಲ್ಗಡೆಗೆ ಹೋಗೋದಕ್ಕೆ ಒಂದು ಮಂದಿರ ಅಂತ ಹೇಳಿ ನಿಮಗೆ ಸಿಗುತ್ತೆ. ಅಲ್ಲಿ ಹೋದರೆ ವೇದ ಉಪನ್ಯಾಸಗಳನ್ನ ಟೀಚ್ ಮಾಡ್ತಾ ಇರ್ತಾರೆ, ನೀವು ಅದನ್ನೆಲ್ಲ ಕೂಡ ಕೇಳಬಹುದು. ಅದರಿಂದನೂ ಮುಂದೆ ಸ್ವಲ್ಪ ಮೇಲೆ ಹೋದರೆ ಮತ್ಸ್ಯ ಮಂದಿರ ಅಂತ ಇದೆ, ನಾರಾಯಣ ದೇವರದ್ದು ಮತ್ಸ್ಯ ಅವತಾರ ಇದೆಯಲ್ಲ ಅದನ್ನು ಇದೆ, ನೀವು ಅದನ್ನು ನೋಡ್ಬೋದು. ಆ ಒಂದು ದೇವಸ್ಥಾನ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಇಲ್ಲೇ ಇರುವಂಥದ್ದು. ಹಾಗೆಯೇ ಈ ಒಂದು ಅರಳಿ ಮರದ ಕೆಳಗಡೆ ನೀವು ಕೂತ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ ಇಲ್ಲೇ ಬೇಕಾದಷ್ಟು ಆಕ್ಸಿಜನ್ ಸಿಗುತ್ತೆ, ಅದರಲ್ಲೇ ನಿಮಗೆ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ. ಒಂದು ಗಂಟೆನಾದ ಈ ಥರ ಪ್ರಶಾಂತತೆ, ಒಳ್ಳೆ ತಂಗಾಳಿ, ಈ ಪೀಸ್ಫುಲ್ನೆಸ್ಸಲ್ಲೇ ನಿಮಗೆ ಬೇಕಾದಷ್ಟು ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಸೈಂಟಿಫಿಕಲಿ. ಜೊತೆಗೆ ಇಲ್ಲಿ ಐಕ್ಯತೆ ಬರಲಿ ಅಂತ ಹೇಳೋದಕ್ಕೋಸ್ಕರ ಪ್ರತಿಯೊಂದು ಮಂಟಪಗಳಿದೆ ನೀವು ಅಬ್ಸರ್ವ್ ಮಾಡ್ಬೋದು. ಅದು ನೋಡಿ, ಮುಸಲ್ಮಾನ್ ಧರ್ಮವನ್ನು ಸಂಕೇತಿಸುತ್ತೆ, ಹಾಗೆಯೇ ಕ್ರೈಸ್ತ ಧರ್ಮವನ್ನು ಸಂಕೇತಿಸುವಂಥದ್ದು. ಪ್ರತಿಯೊಂದು ಒಂದು ಐಡೆಂಟಿಟಿಗೋಸ್ಕರ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಜೈನ, ಅದ್ವೈತ ಎಲ್ಲವನ್ನು ಕೂಡ ನೀಟಾಗಿ ಒಂದೊಂದು ಮಂಟಪ ಮಾಡಿ ಇಟ್ಟಿದ್ದಾರೆ. ಅಂದರೆ ಎಲ್ಲ ಧರ್ಮದವರು ಕೂಡ ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಫೀಲ್ ಮಾಡಬಹುದು ಅನ್ನೋ ಥರ. ಸೊ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಮೆಂಟಲಿ ಫಿಸಿಕಲಿ ತುಂಬಾ ನಿಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಹಾಗೆಯೇ ಈ ಒಂದು ಮತ್ಸ್ಯ ಮಂದಿರನೂ ಕೂಡ ಒಂದು ರೌಂಡ್ ಹೊಡ್ಕೊಂಡು ನಾವು ಕೆಳಗಡೆ ಹೇಳಿದ್ವಿ. ಈ ಒಂದು ದೇವಸ್ಥಾನಕ್ಕೆ ನೀವೆಲ್ಲರೂ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೆಂಗೇರಿಗೆ ಹೋಗುವಂತಹ ರೋಡ್ನಲ್ಲಿ ಜೈಸೆಸ್ ಕಾಲೇಜ್ ಇದೆಯಲ್ಲ ಅದರ ಪಕ್ಕನೇ ಓಂಕಾರೇಶ್ವರ ಅಂತ, ಹೊರಗಡೆ ನಿಮಗೆ ತ್ರಿಶೂಲ ಕಾಣಿಸುತ್ತೆ. ಅಲ್ಲಿಂದ ಒಳಗಡೆಗೆ ನೀವು ಒಂದು 3/4 ಬಂದರೆ ಈ ದೇವಸ್ಥಾನ, ಈ ಬೆಟ್ಟ ಸಿಗುತ್ತೆ. ಸೊ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಆಯಿತು. ಸೊ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲಿಗೆ ಬಂದ್ವಿ ಅಂದರೆ ಇಂದ್ರಪ್ರಸ್ಥ ಹೋಟೆಲ್ಗೆ ಬಂದ್ವಿ. ಇದನ್ನು ನಾನು ಸಪ್ರೇಟ್ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಎಲ್ಲರೂ ಕೂಡ ಒನ್ ಡೇ ಪಿಕ್ನಿಕ್ ನಾವು ಹೋಗಿದ್ದೆ ಆಲ್ಮೋಸ್ಟ್ 12:00 ಆಗಿತ್ತು, ರೀಚ್ ಆಗಿದ್ದು 5:00 ಆಗಿತ್ತು. ಸೊ ಮಧ್ಯಾಹ್ನ ಒಂದು ಊಟ ಮಾಡೋಣ ಅಂತ ಹೇಳಿ ಇಂದ್ರಪ್ರಸ್ಥ ಹೋಟೆಲ್ಗೆ ಬಂದಿದ್ವಿ. ಗೊತ್ತು ನಿಮಗೆ ಇದು ತುಂಬಾ ಫೇಮಸ್ ಹೋಟೆಲ್ ಅಂತ. ಸೊ ಈ ರೆಸ್ಟೋರೆಂಟ್ನಲ್ಲಿ ಏನು ತಗೊಂಡಿದ್ವಿ, ಏನು, ಯಾರೆಲ್ಲ ಬಂದಿದ್ವಿ ಅಂತ ಇಲ್ಲಿ ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಅಂತಲೇ ಇದ್ದೀನಿ. ಸೊ ಇವರೆಲ್ಲ ಯಾವ ಫ್ರೆಂಡ್ಸು? ನನ್ನ ಹತ್ರ ಎಲ್ಲೂ ಜೊತೆಗೆ ನೀವು ನೋಡೇ ಇಲ್ವಲ್ಲ, ಯಾರೋ ಒಬ್ಬರು ಮಾತ್ರ ನೋಡಿದ್ದೀರಾ ಅನ್ಕೋತಿದ್ದೀರಾ? ಹೌದು, ಅದು ನನ್ನ ಕೋ ಸಿಸ್ಟರು, ನನ್ನ ಊರಿಗಿತ್ತಿ ಜೊತೆ ನಾನು ಹೋಗಿದ್ದಿದ್ದು. ನನ್ನ ಕೋ ಸಿಸ್ಟರ್ನ ಕೊಲೀಗ್ಸ್ ಅವರೆಲ್ಲ, ಇವರು ಬಂದು ನನ್ನ ಕೋ ಸಿಸ್ಟರ್, ಇವ್ರ ಕೊಲೀಗ್ಸ್ ಎಲ್ಲ ಹೋಗ್ತಾಯಿದ್ರು. ಸೊ ಬರ್ತೀರಾ ಅಂತ ಕರೆದ್ರು, ನನಗೆ ತುಂಬ ಖುಷಿಯಾಗೋಯಿತು. ನಿಮಗೆ ಗೊತ್ತು ನನಗೆ ಯಾರು ಫ್ರೆಂಡ್ಸ್ ಸರ್ಕಲ್ ಇಲ್ಲ, ಸೊ ಹಾಗಾಗಿ ಬರ್ತೀನಿ ಅಂತ ಹೇಳಿದೆ ಅಂತ ಹೇಳಿ ಹೊರಟೆ. ಸೊ ಮೊದಲನೇದಾಗಿ ಏನೇನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿಬಿಡ್ತೀನಿ. ನೋಡಿ, ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಇವರಂತೂ ನನಗೆ ನಗ್ತಾ ಇದ್ರು, ಇವ್ರು ನನಗೆ ತಿನ್ನಕ್ಕೆ ಬಿಡಲ್ಲ, ಇವ್ರು ನನ್ನ ದೃಷ್ಟಿ ಮಾಡಿಸ್ತಾರೆ, ನಂಗೆ ತಿನ್ನಕ್ಕೆ ಬಿಡಲ್ಲ ಅಂತ ಇದ್ರು. ಸೊ ನಾನು ಸ್ವಲ್ಪ ಕ್ವಾಟ್ಲೆ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಇವರೆಲ್ಲ ಜಸ್ಟ್ ಫೋಟೋಸ್ ತೊಗೊಂತಾರೆ, ನಾನು ವಿಡಿಯೋಸ್ ಮಾಡ್ತಾ ಇದ್ನಲ್ವಾ, ಹಾಗಾಗಿ ಅದನ್ನೇ ಎಂಜಾಯ್ ಮಾಡ್ತಾ ಇದ್ರು. ನೋಡಿ, ಫ್ರೈಡ್ ರೈಸ್ ತಗೊಂಡಿದ್ವಿ, ಹಾಗೆಯೇ ಫಿಂಗರ್ ಚಿಪ್ಸ್ ತಗೊಂಡಿದ್ವಿ, ಒಂದು ಸೂಪ್ ತಗೊಂಡಿದ್ವಿ, ಹಾಗೆ ಏನಪ್ಪ ಇದು ಪನ್ನೀರ್ ಪೆಪ್ಪರ್ ಡ್ರೈ ತಗೊಂಡಿದ್ವಿ, ಹಾಗೆ ರೋಟಿ ಕರಿ ಮತ್ತು ಒಂದು ಪೀಸ್
ಸಕ್ಕರೆ ತೊಗೊಂಡಿದ್ವಿ, ಅದನ್ನು ನಾನು ವಿಡಿಯೋ ಮಾಡೋದು ಮರ್ತು ಹೋಗ್ಬಿಟ್ಟಿದ್ದೀನಿ, ಇನ್ನೆಲ್ಲ ಕೂಡ ವಿಡಿಯೋ ಮಾಡಿದ್ವಿ. ಆಗ ಎಲ್ಲರೂ ಕೂಡ ಒಂದು ಅಲ್ಟಿಮೇಟ್ ಆಗಿರುವಂತಹ ಐಸ್ ಕ್ರೀಮ್ಸ್ ತೊಗೊಂಡಿದ್ವಿ, ಎಲ್ಲ ಕೂಡ ಸೂಪರ್ಬ್ ಆಗಿತ್ತು. ಅದರಲ್ಲೂ ಕೂಡ ಪನ್ನೀರ್ ಪೆಪ್ಪರ್ ಡ್ರೈ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಮಸ್ಟ್ ಅಂಡ್ ಶುಡ್ ಅದನ್ನು ಹೋದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ವರ್ತ್ ಅಂತ ಅನ್ನಿಸ್ತು ನನಗೆ. ಕ್ವಾಂಟಿಟಿ ಕೂಡ ಚೆನ್ನಾಗೇ ಕೊಟ್ಟಿದ್ರು, ವರ್ತ್ ಪ್ರೈಸ್ಗೆ ಅದು ತುಂಬಾ ಚೆನ್ನಾಗಿತ್ತು. ಸೊ ನೋಡಿ, ಐಸ್ ಕ್ರೀಮಲ್ಲಿ ನಾನು ಸಂಡೇ ನಟ್ ಅಂತ ತೊಗೊಂಡಿದ್ದೆ, ಇನ್ನೊಬ್ಬರು ಚಾಕ್ಲೇಟ್ ಗಡ್ಬಡ್ ತೊಗೊಂಡಿದ್ರು, ಇನ್ನು ಕೆಲವರು ಮೈ ಡಾರ್ಲಿಂಗ್ ಅಂತ ಮೈ ಡಾರ್ಲಿಂಗ್ ಅನ್ನೋ ಐಸ್ ಕ್ರೀಮ್ ತೊಗೊಂಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಎಲ್ಲ ಕೂಡ ಎಲ್ಲ ಡಿಶಸ್ಸು ಸೂಪರ್ಬಾಗಿತ್ತು ನೋಡಿ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನನ್ನ ಕೋ ಸಿಸ್ಟರ್ ಇದ್ದಲ್ಲ ಅವರ ಕೊಲೀಗ್ಸು. ಬಟ್ ಏನು ಅಂತ ಹೇಳಿದ್ರೆ, ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯಾರೂ ಕೂಡ ನನ್ನ ಹೊರಗಿನವ್ರ ಥರ ಟ್ರೀಟ್ ಮಾಡಲಿಲ್ಲ. ನೀವು ಪರ್ಸ್ನಲ್ ಆಗಿ ನೀವೇನೋ ಮಾತಾಡ್ಕೋತಿರೋ ಥರ, ನನಗೆ ಒಬ್ಬಳೇ ಇರೋ ಥರ ಎಲ್ಲೂ ಫೀಲ್ ಆಗಲಿಲ್ಲ. ನಾನು ತುಂಬ ಎಂಜಾಯ್ ಮಾಡಿದೆ. ಐ ಲವ್ ದ ಡೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಒಳ್ಳೆ ಮೆಮೊರೀಸ್ನ ಕೊಟ್ಟಿದ್ದಕ್ಕೆ. ನಿಮ್ಮೆಲ್ರಿಗೂ ಕೂಡ ನಾನು ತುಂಬ ಮರ್ಮರೈಸ್ ಮಾಡ್ತೀನಿ ಈ ಮೆಮೊರೀಸ್ನ. ನನಗೆ ಗೊತ್ತು, ನಿಮಗೆ ಗೊತ್ತು, ನಾನು ಯಾವಾಗಲೂ ಕೂಡ ಮೆಮೊರೀಸ್ನ ರಿಕಾಲ್ ಮಾಡ್ತಿರ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋಸ್ನ ಮುಗಿಸ್ತೀನಿ. ನಾವೆಲ್ಲ ಎಂಜಾಯ್ ಮಾಡಿರೋ ಫೋಟೋಸ್ಗಳನ್ನ ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ವೀಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಈ ಒಂದು ಪ್ಲೇಸ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲವ್ ಯು ಗಾಯ್ಸ್.